ವೈವಿಧ್ಯಮಯ ಪ್ರಾಣಿ ಪಕ್ಷಿ ಸಂಕುಲ. ಕ್ರೂರ ಪ್ರಾಣಿಗಳಿಂದ ಹಿಡಿದು ಹುಲ್ಲು ತಿಂದು ಬದುಕುವ ಸಾಧು ಪ್ರಾಣಿಗಳು, ನೂರಾರು ಬಗೆಯ ಪಕ್ಷಿಗಳು, ಇವುಗಳಿಗೆಲ್ಲ ಒಪ್ಪುವಂತಹ ನೈಸರ್ಗಿಕ ವಾತಾವರಣ, ಪ್ರವಾಸಿಗರು ಸಾಗುವ ಮಾರ್ಗದ ಇಕ್ಕೆಲಗಳಲ್ಲಿ ಹಸಿರ ವೈಭವ, ಜೊತೆಗೆ ಸದಾ ಬೀಸುವ ತಂಪು ತಂಗಾಳಿಯಲ್ಲಿ ವೀಕ್ಷಕರಿಗೆ ವನ್ಯಮೃಗಗಳ ಅದ್ಭುತ ಲೋಕದ ಅನಾವರಣ. ವೀಕ್ಷಕರೇ, ನಾವು ಈಗ ನೋಡ್ತಾ ಇರೋದು ಅರಮನೆ ನಗರಿ ಮೈಸೂರಿನ ಬಹುಮುಖ್ಯ ಆಕರ್ಷಣಾ ಸ್ಥಳ ಶ್ರೀ ಚಾಮರಾಜೇಂದ್ರ ಮೃಗಾಲಯ. ವೀಕ್ಷಕರೇ, ಗೈಸ್ ಆನ್ ವೀಲ್ಸ್ ಚಾನೆಲ್ಗೆ ಸ್ವಾಗತ. ವೈವಿಧ್ಯಮಯ ವನ್ಯಪ್ರಾಣಿಗಳ ಸುಂದರ ಚಿತ್ರಣವನ್ನು ನೋಡೋ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಸಾವಿರದ 1892 ಶ್ರೀ ಚಾಮರಾಜೇಂದ್ರ ಒಡೆಯರ್ ಸುಮಾರು 10 ಎಕರೆ ಸ್ಥಳದಲ್ಲಿ ಸ್ಥಾಪಿಸಿದ ಮೃಗಾಲಯ ಈಗ ಅದರ 10 ಪಟ್ಟು ದೊಡ್ಡ ಸ್ಥಳದಲ್ಲಿ ವಿಸ್ತಾರವಾಗಿದೆ. ಈ ಮೃಗಾಲಯ 40ಕ್ಕೂ ಅಧಿಕ ದೇಶಗಳ ತರಹೇವಾರಿ ಜಾತಿಯ ಪ್ರಾಣಿ ಪಕ್ಷಿಗಳನ್ನು ಹೊಂದಿದ್ದು ಏಷ್ಯಾದ ಅತ್ಯುತ್ತಮ ಮೃಗಾಲಯಗಳಲ್ಲೊಂದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ವರ್ಷಂ ಪ್ರತಿ ಸುಮಾರು 2 ಮಿಲಿಯನ್ಗೂ ಅಧಿಕ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ. 100 ರೂಪಾಯಿಗಳ ಪ್ರವೇಶ ಧನ ಪಾವತಿಸಿ ಇಲ್ಲಿರುವ ಪ್ರಾಣಿ ಪಕ್ಷಿಗಳ ಬೃಹತ್ ಸಂಗ್ರಹವನ್ನು ವೀಕ್ಷಿಸಬಹುದು. ಈ ಮೃಗಾಲಯದ ಮತ್ತೊಂದು ವಿಶೇಷ ಇಲ್ಲಿನ ಪರಿಸರ. ಕಾಡಿನ ಪ್ರಾಣಿಗಳಿಗೆ ಅವುಗಳ ನೈಸರ್ಗಿಕ ಬದುಕಿನ ಅನುಭವ ಸಿಗುವಂತೆ ಈ ಪರಿಸರವನ್ನು ಬೆಳೆಸಿ ಪೋಷಿಸಿದ್ದಾರೆ. ಸುತ್ತಲೂ ಬೃಹದಾಕಾರದ ಮರಗಳು, ಅಲ್ಲಲ್ಲಿ ನೀರ ತೊರೆ ಕಾರಂಜಿಗಳು, ಪಾರಂಪರಿಕ ಕಟ್ಟಡಗಳು, ಹಿಂದಿನ ಕಾಲದಲ್ಲಿ ರಾಜರುಗಳು ಕುದುರೆ ಸವಾರಿ ಮಾಡುತ್ತಿದ್ದ ಥಂಡಿ ಸಡಕ್ ಮಾರ್ಗಗಳು ಇಲ್ಲಿನ ಪ್ರವಾಸಿಗರನ್ನು ಸೆಳೆಯುತ್ತವೆ. ವೀಕ್ಷಕರೇ, ಇಲ್ಲಿನ ಪ್ರಾಣಿ ಪಕ್ಷಿಗಳ ಸುಂದರ ಚಿತ್ರಣವನ್ನು ಕಟ್ಟಿಕೊಡುವ ಪುಟ್ಟ ಪ್ರಯತ್ನ ಮಾಡಿದ್ದೇವೆ. ಬನ್ನಿ, ಮೈಸೂರು ಮೃಗಾಲಯಕ್ಕೊಂದು ಸುತ್ತು ಹಾಕಿ ಬರೋಣ.